ಬೆಂಗಳೂರಿನ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ, ಇದನ್ನು ಕಂಟಿನ್ಯೂಷನ್. ಈಗ KRS ಡ್ಯಾಮ್ನ ನೀರಿನ ಮಟ್ಟ ಕೂಡ ಕುಸಿತಾ ಇದೆ. ಸೊ ಬೆಂಗಳೂರಿಗೆ ಏನಾದರೂ ಸಮಸ್ಯೆ ಆಗ್ಬೋದಾ ಅಂತ, ಕಾವೇರಿ ಕೊಳ್ಳ ಬರದಾಗ್ತಾ ಇದೆ, ಬೆಂಗಳೂರಿಗೆ ನೀರಿನ ಸಮಸ್ಯೆ. ಮುಂದಿನ ಜೂನ್ವರೆಗೂ ಕೂಡ ಬೆಂಗಳೂರಿಗೆ ಸುಮಾರು 24 TMC ಅಷ್ಟು ನೀರು ಬೇಕು, ಆಯಿತಾ? ಮಳೆ ಕೊರತೆಯಾದರೆ ಬೆಂಗಳೂರಿಗೆ ಖಂಡಿತವಾಗಲೂ ಕೂಡ ಸಮಸ್ಯೆ ಆಗುತ್ತೆ. ನೋಡಿ, 1.30 ಕೋಟಿಯಷ್ಟು ಜನ, ಕಾವೇರಿ ನೀರೇ ನಮಗೆ ಆಧಾರ, ಬೇರೆ ಇನ್ಯಾವುದೂ ಇಲ್ಲ. ಪ್ರತಿನಿತ್ಯ 1,450 MLD ನೀರು ಪೂರೈಕೆ ಆಗುತ್ತೆ. ತಿಂಗಳಿಗೆ 1.6 TMCಯಷ್ಟು ನೀರು ಬೆಂಗಳೂರಿಗೆ ಬೇಕು, ಆಯಿತಾ? ಹಾಗಾಗಿ ಬಹಳ ದೊಡ್ಡ ಪ್ರಶ್ನೆ ಇದೆ. ನಾನು ಇಬ್ಬರೂ ಕೂಡ ಹಿರಿಯರು ನಮ್ಮೊಟ್ಟಿಗೆ ಲೈವ್ನಲ್ಲಿದ್ದಾರೆ, ನಾನು ಇಬ್ಬರನ್ನೂ ಕೂಡ ಮಾತನಾಡಿಸ್ತೇನೆ. ಲೆಟ್ಸ್ ಗೋ ಟು ವಿಶ್ವನಾಥ್, ಜಲತಜ್ಞರು ನಮ್ಮೊಟ್ಟಿಗೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಇದಾದಮೇಲೆ ಬಿ ವಿ ಶಿವಶಂಕರ್ ಸರ್ ಅವರ ಒಂದು ಕ್ವಿಕ್ ಲಾಸ್ಟ್ ರಿಯಾಕ್ಷನ್ ತೊಗೊಳ್ತೀನಿ, ಇಫ್ ಹಿಸ್ ಟೈಮ್ ಪರ್ಮಿಟ್ಸ್, ವಿತ್ ಹಿಸ್ ಡ್ಯೂ ಪರ್ಮಿಷನ್, ಅವರ ಟೈಮ್ ಪರ್ಮಿಟ್ ಆದರೆ ಮಾತ್ರ. ವಿಶ್ವನಾಥ್ ಅವರು ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್ ಸರ್, ನಾವು ಕಾವೇರಿಯ ಬಗ್ಗೆ ಮಾತನಾಡ್ತಾ ಇದ್ವಿ, ಇದಕ್ಕಿಂತ ಮುಂಚೆ ಬಿ ವಿ ಶಿವಶಂಕರ್ ಅವರು ಭಾಳ ಬ್ಯೂಟಿಫುಲ್ ಆಗಿ ಸುಮಾರು ವಿಚಾರಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ನಾನು ಬೆಂಗಳೂರನ್ನ ಕಾನ್ಸಂಟ್ರೇಟ್ ಮಾಡೋಣ ಅಂತ ಅಂದ್ಕೊಂಡೆ, ಹಾಗಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ ಸರ್. ಈಗ ಇದೇ ಮುಂದುವರೆದ್ರೆ, ನಾವು ನೀರೇ ಇಲ್ಲ ನೀರೇ ಇಲ್ಲ ಅನ್ನುವ ಹಂತಕ್ಕೆ ಬಂದಿರುವಾಗ ಬೆಂಗಳೂರಿಗೆ ಏನಾಗಬಹುದು ಮುಂಬರುವ ಕೆಲವು ದಿನಗಳಲ್ಲಿ, ಮಳೆ ಕೂಡ ಆಗದೇ ಇದ್ರೆ ನೀರು ಕೂಡ ಸಿಗದೇ ಇದ್ರೆ ಅಂತ. ಈಗ ಬೆಂಗಳೂರಿಗೆ ತಾವು ಹೇಳಿದಾಗೆ 1,450 ದಶಲಕ್ಷ ಲೀಟರ್ ನೀರು ಪ್ರತಿ ದಿವಸ ಸರಬರಾಜು ಆಗ್ತಾ ಇದೆ. 1,450 ಮಿಲಿಯನ್ ಲೀಟರ್ಸ್ ಪರ್ ಡೇ, ಅಡಿಷನಲ್ 775 ಮಿಲಿಯನ್ ಲೀಟರ್ಸ್ ಪರ್ ಡೇ ಕಾವೇರಿ 5ನೇ ಹಂತದಿಂದ ಬರುತ್ತೆ, 775, ಅಂದ್ರೆ ಒಟ್ಟಾಳೆ ಸೇರಿ 2,225 ದಶಲಕ್ಷ ಲೀಟರ್ ನೀರು ಪ್ರತಿ ದಿವಸ ಬರುತ್ತೆ ಡಿಸೆಂಬರ್ ತನಕ. ಇದನ್ನ ಲೆಕ್ಕ ಹಾಕಿದ್ರೆ 19 TMC ಫೀಟ್ ನೀರಾಗತ್ತೆ ಪ್ರತಿ ವರ್ಷಕ್ಕೆ. 19 TMC ಫೀಟ್ ಇಡೀ ಬೆಂಗಳೂರಿಗೆ 19 TMC ಬೇಕು ಪ್ರತಿ ವರ್ಷಕ್ಕೆ. ಅಂದ್ರೆ 2,225 MLD ನಾವು ಮೈಸೂರು ಮಂಡ್ಯ ಬೇರೆ ನಗರ ಪ್ರದೇಶಗಳನ್ನು ಸೇರಿಸಿದ್ರೆ ಅವಾಗ 24 TMC ಫೀಟ್ ತನಕ ಬರುತ್ತೆ. ಇದು ಒಂದು ವರ್ಷಕ್ಕೆ. 9 ತಿಂಗಳು ಅಂತ ನಾವು ಇಟ್ಕೊಂಡಾಗ ಸೆಪ್ಟೆಂಬರ್ ಇಂದ ನಂತರ 14.25 TMC ಫೀಟ್ ಬರುತ್ತೆ. ಸೊ ಈಗಿರ್ತಕ್ಕಂಥ ನೀರನ್ನ ನಾವು ಕಾಪಾಡಿಕೊಂಡ್ರೆ ಬೆಂಗಳೂರಿಗೆ ನೀರು ಸರಬರಾಜು ತೊಂದರೆ ಆಗಲ್ಲ, ಬಟ್ ಇದರ ಕೆಳಗಡೆ ನಾವು ಹೋಗುವಂಗಿಲ್ಲ. ಅಚ್ಛಾ, ಓಕೆ 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 ಓಕೆ. ಆದರೆ ಈಗ KRS ನಲ್ಲಿ ಡ್ಯಾಮು ಭಾಳ ತಳಹಂತಕ್ಕೆ ಬರ್ತಾ ಇದೆ, ಕಬಿನಿ ಬಗ್ಗೆ ಭಾಳ ಚರ್ಚೆಗಳು ಶುರುವಾಗಿದೆ, ನೀರಾಗ್ತಾ ಇಲ್ಲ, ಒಂದು ರೀತಿ ಅನ್ಪ್ರೆಸಿಡೆಂಟೆಡ್ ಬರದ ರೀತಿಯ ವಾತಾವರಣ ನಿರ್ಮಾಣ ಆಗಿದೆ ಹಲವು ಕಡೆಗಳಲ್ಲಿ, ಆ್ಯಂಡ್ ಆಕಾಶ ಲುಕ್ಸ್ ರಿಯಲಿ ಕಾನ್ಸ್ಟಿಪೇಟೆಡ್, ಮೋಡ ಕಾಣಿಸುತ್ತೆ ನಮಗೆ, ನೀರು ಕಾಣಿಸ್ತಾ ಇಲ್ಲ. ವಿಶ್ವನಾಥ್ ಸರ್, ಸೊ ವಾಟ್ ಇಸ್ ದ ಫ್ಯೂಚರ್ ಅಬೌಟ್? ನಾನು ಇದೇ ಫ್ಯೂಚರ್ ಫ್ಯೂಚರ್ ಇಸ್ ಟಫ್. ನಾವು ಒಂದ್ ಸ್ವಲ್ಪ ಟಫ್ ಕಾಲ್ಸ್ ತಗೋಬೇಕಾಗತ್ತೆ. ಒಂದು, ಕೆರೆ ಅಭಿವೃದ್ಧಿ ಅಂತೂ ಮಾಡಲೇಬೇಕು, ನಾವು ಇರ್ತಕ್ಕಂಥ ಕೆರೆಗಳನ್ನ ಕಾಪಾಡ್ಕೋಬೇಕು. ಎರಡನೇದು, ನೀರು ಶುದ್ಧೀಕರಣ ನಾವು ಮಾಡ್ತಾ ಇದೀವಲ್ಲ, ನಮ್ಮ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಲ್ಲಿ 34 ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ, ಅದರಲ್ಲಿ ನಾವು ಅಂದಾಜು 1,440 ದಶಲಕ್ಷ ಲೀಟರ್ ನೀರನ್ನ ಪ್ರತಿ ದಿವಸ ಶುದ್ಧೀಕರಣ ಮಾಡ್ತಾ ಇದೀವಿ. ವಿ ಕ್ಯಾನ್ ಟೇಕ್ ಇಟ್ ಟು ಟರ್ಷರಿ ಲೆವೆಲ್ಸ್, ಟರ್ಷರಿ ಟ್ರೀಟ್ಮೆಂಟ್ ಮಾಡಿ ಈ ಕೆರೆಗಳು ತುಂಬುವ ಪ್ರಕರಣ ಪ್ರಾರಂಭ ಮಾಡಬೇಕು. ಆವಾಗ ನಮ್ಮ ಅಂತರ್ಜಲ ಮಟ್ಟ ಮೇಲ್ ಬರುತ್ತೆ, 600 ರಿಂದ 700 ದಶಲಕ್ಷ ಲೀಟರ್ ನೀರು ಸಿಗುತ್ತೆ. ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಇಸ್ ದ ನೀಡ್ ಆಫ್ ದ ಅವರ್, ದಟ್ ಟು ಟರ್ಷರಿ ಟ್ರೀಟೆಡ್ ವೇಸ್ಟ್ ವಾಟರ್. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು, ನಮಸ್ಕಾರ ಸರ್. ನಾನು ಇದೇ ಪ್ರಶ್ನೆಯನ್ನು ಬಿ ವಿ ಶಿವಶಂಕರ್ ಸರ್ಗೆ ಟಾಸ್ ಮಾಡ್ತೇನೆ. ಸರ್, ವಾಟ್ಸ್ ಯುವರ್ ಟೇಕ್ ಆನ್ ದಿಸ್ ಸರ್? ಇಲ್ಲಿ ಬಹಳ ಮುಖ್ಯವಾಗಿ ನಾವು ಇದು ಒಂದು ಒಳ್ಳೆ ಪಾಸಿಟಿವ್ ಡೆವಲಪ್ಮೆಂಟ್ ಅಂದ್ರೆ ತತ್ಕಾಲಕ್ಕೆ ಆಗ್ತಾ ಇರೋದೇನಂದ್ರೆ, ಈ ಕಾವೇರಿ ಬೇಸಿನಲ್ಲಿ ಮಳೆ ಸ್ವಲ್ಪ ರೆಸ್ಯೂಮ್ ಆಗಿದೆ. ಸ್ವಲ್ಪ ನಿಜ. ಸೊ ಹಾಗಾಗಿ KRS ಏನು ಎಷ್ಟು ತುಂಬಬಹುದು ಅಂತಂದ್ರೆ, ಬೆಂಗಳೂರಿಗೆ ಕುಡಿಯೋ ನೀರಿನ ಸಮಸ್ಯೆ ಏನು ಆಗಬಾರದು ಅಂದ್ರೆ, ಯಾಕೆ ಅಂದ್ರೆ ಇಲ್ಲಿ ನಾವು ಈ 150 ಹಳ್ಳಿಗಳನ್ನ ಸೇರಿಸಿ ಈ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಮಾಡಿದ್ವಲ್ಲ, ಅಲ್ಲಿಂದ ಒಂದ್ ಸ್ವಲ್ಪ ಸಮಸ್ಯೆ ಜಾಸ್ತಿ ಆಯ್ತು. ಅದ್ರ ಜೊತೆಗೆ ಇನ್ನೊಂದು ಮಾಡಿದ್ವಿ ನಾವು, KRS ಅನ್ನೋದು ನೀವು ಹೇಳಿದ್ರಿ, KRS ಒಂದೇ ನಮ್ಗೆ ಇರುವಂತ ಒಂದು ಏನು ಜಲ ಮೂಲ ಕುಡಿಯೋದಿಕ್ಕೆ ಅಂತ, ಹಾಗಿರ್ಲಿಲ್ಲ ಅದು. ತಿರ್ಗೊಂಡಹಳ್ಳಿ ಕೆರೆ ಮತ್ತೆ ಹಲಸು, ಇದು ಏನು ಹೆಸರುಘಟ್ಟ. ಈಗ ತಿರ್ಗೊಂಡಹಳ್ಳಿ ಕೆರೆನ ನಾವು ಏನ್ ಮಾಡ್ಬಿಟ್ವಿ ಅಂದ್ರೆ, ಕಲುಷಿತಗೊಳಿಸ್ಬಿಟ್ವಿ. ಆ ನೀರು ಪೋರ್ಟಬಲ್ ಅಲ್ಲ ಅನ್ನೋ ತರ ಮಾಡ್ಬಿಟ್ವಿ. ಆದರೆ ಅದು 2013 ಅಲ್ಲಿ ಅದನ್ನ ಕ್ಲೋಸ್ ಮಾಡ್ಬಿಟ್ರು. ಅದು ಎಷ್ಟು ಅಪ್ಪ ಎಷ್ಟು ತಮಾಷೆಯಾಗಿ ಮಾಡಿದ್ದಾರೆ, ಎಷ್ಟು ಅಥವಾ ತಮಾಷೆ ಅಲ್ಲ ಅದು, ಎಷ್ಟು ಇದನ್ನು ಅಲಾರ್ಮಿಂಗ್ ಆಗಿ ಮಾಡಿದ್ದಾರೆ ಅಂತಂದ್ರೆ, 2013 ಡಿಸೆಂಬರ್ 12 ತಾರೀಕು ಅದನ್ನ ಕ್ಲೋಸ್ ಮಾಡಿದ್ರು. ಆದ್ರೆ 11 ತಾರೀಕು ವರೆಗೂ ನೀರು ಕೊಟ್ಟಿದ್ದಾರೆ.
ಕೇಳಿದ್ರೆ ಈಗ 13ನೇ ತಾರೀಕು ಯಾಕ್ರಿ ಅದನ್ನ, ಇದು 12ನೇ ತಾರೀಕು ಯಾಕೆ ಅದನ್ನ ಕ್ಲೋಸ್ ಮಾಡಿದ್ರಿ ಅಂದ್ರೆ, ಇಲ್ಲ ಅದು ಬಹಳ ಕಲುಷಿತವಾಗ್ಬಿಟ್ಟಿತ್ತು, ವಿಷಪೂರಿತವಾಗಿದೆ, ನಿನ್ನೆ ನಿನ್ನೆವರೆಗೂ ಕೊಟ್ಟಿದ್ದೀರಲ್ಲ ಅಂತ. ಇದು ಈ ತರ ಆಡಳಿತ ನಡೀತಾ ಇದೆ ಇಲ್ಲಿ. ಈಗ ಏನ್ ಮಾಡ್ತಾ ಇದ್ದಾರೆ, ಈ ಇದನ್ನ ಏನು ತಿಬ್ಬೊಂಡಳ್ಳಿಯನ್ನ ಪುನರುಜ್ಜೀವನಗೊಳಿಸಬೇಕು ಅಂತ ಹೊರಟಿದ್ದಾರೆ. ಈಗ ಹೆಸರುಘಟ್ಟ ಕೆರೆಯಿಂದ ಬೆಂಗಳೂರಿಗೆ ಏನಾದ್ರು ನೀರ್ ಬೇಕು ಅಂದ್ರೆ ಎತ್ತಿನ ಹೊಳೆ ಪ್ರಾಜೆಕ್ಟು ಏನು ಜಾರಿ ಆಗ್ಬೇಕು. ಎತ್ತಿನ ಹೊಳೆ ಪ್ರಾಜೆಕ್ಟ್ ಜಾರಿ ಆಗ್ಬೇಕಂತಂದ್ರೆ ಇಲ್ಲಿ ಸಿವಿಲ್ ವರ್ಕ್ಸ್ ಮಾತ್ರ ನಡೆದಿದೆ, ಪೇಪರ್ ವರ್ಕ್ ಏನೂ ನಡೆದಿಲ್ಲ. ಅದಕ್ಕೆ ಕ್ಲಿಯರೆನ್ಸ್ ಗಳೇ ತಗೊಂಡಿಲ್ಲ ಇವರು. ಸಿವಿಲ್ ವರ್ಕ್ ಯಾಕೆ ನಡೆಯುತ್ತೆ ಅಂದ್ರೆ ಹಣ ಖರ್ಚು ಮಾಡಬೇಕಾಗಿದೆ. ಎತ್ತಿನ ಹೊಳೆಗೆ 12,000 ಕೋಟಿ ಇದ್ದಿದ್ದು 23,000 ಕೋಟಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಕಾಸ್ಟ್ ಎಸ್ಕಲೇಷನ್ ಆಗಿದೆ. ಈಗ ಯಾರೋ ಒಬ್ರು ಬರ್ದಿದ್ದಾರಲ್ಲ ಏನಂದ್ರೆ ಏನು ಎವರಿಬಡಿ ಲವ್ಸ್ ಗುಡ್ ಡ್ರೌಟ್ ಅಂತ, ಎವರಿಬಡಿ ಲವ್ಸ್ ಗುಡ್ ಏನು ಸಿವಿಲ್ ವರ್ಕ್ಸ್. ಅಂದ್ರೆ ಎತ್ತಿನ ಹೊಳೆ ಪ್ರಾಜೆಕ್ಟ್ ಆಯ್ತೋ ಹೋಯ್ತೋ ಗೊತ್ತಿಲ್ಲ, ಕೆಲಸಗಳು ಸಿವಿಲ್ ವರ್ಕ್ಸ್ ಅದು ಕೂಡ ಅರ್ಧಂಬರ್ದಾಗಿ, ಅದು ಕಾಸ್ಟ್ ಎಸ್ಕಲೇಷನ್ ಆಗಿ ಹಣ ಅಂತೂ ಖರ್ಚಾಗಿದೆ. ಹೀಗಿರುವಾಗ ನೀವು ಕೇಳ್ತಾ ಇದ್ದೀರಾ ಬೆಂಗಳೂರಿಗೆ ಹೇಗೆ ನೀರು ಅಂತ. ಕರೆಕ್ಟ್. ಅಂದ್ರೆ ವರುಣದೇವನೇ ನ್ಯಾಚುರಲ್ ಆಗಿ ಕೃಪೆ ತೋರಿಸಿದ್ರೆ ಏನೂ ತೊಂದರೆ ಇಲ್ಲ, ಸರಿ, ಇಲ್ಲದೆ ಹೋದ್ರೆ ಎಲ್ಲಾ ಸಮಸ್ಯೆಗಳು ಬರ್ತವೆ. ಎರಡನೇದ ಏನಂತಂದ್ರೆ ಇನ್ನ ಬಹಳ ಇದು ಅಂತಂದ್ರೆ ಈ BBMPನವ್ರು ಮಾಡಿದ್ರಲ್ಲ ಏನಂದ್ರೆ ಈ ಏನು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪ್ರತಿಯೊಂದು ಬಿಲ್ಡಿಂಗ್ ಎಲ್ಲೂ ಮಾಡ್ಬೇಕು ಅಂತ ಮಾಡಿದ್ರಲ್ಲ, ಅದು ಪ್ರತಿ ಸತಿ ಕಾನೂನು ಮಾಡ್ತಾರೆ ಅದನ್ನ ಇಂಪ್ಲಿಮೆಂಟೇ ಮಾಡೋದಿಲ್ಲ. ಯಾಕೆ ವೆರಿ 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 ವ್ಯಾಲಿಡ್ ಪಾಯಿಂಟ್, ವೆರಿ ವ್ಯಾಲಿಡ್. ಅದು ಬಂದಾಗ ನಿಮ್ಗೆ ಏನಂತಂದ್ರೆ ಮಳೆ ಕೊಯ್ಲು ಇಷ್ಟು ಮಳೆ ನಿಮ್ಗೆ ಮಳೆ ಬಂದು ಏನಂದ್ರೆ ರೈನ್ಬೋ ಏನು ಲೇಔಟ್ ಅಂತ ಲೇಔಟ್ ಕೂಡ ಮುಳುಗಿ ಹೋಗ್ಬಿಡುತ್ತೆ ಅಂದ್ರೆ ಆ ನೀರನ್ನ ನೀವು ಕೊಯ್ಲು ಮಾಡಬಹುದಲ್ಲ, ಹಾರ್ವೆಸ್ಟ್ ಮಾಡಬಹುದು ಅಂತಂದ್ರೆ ಅವರು ಇದು ಕಾನೂನು ಮಾಡ್ತಾರೆ ಅದು ಇಂಪ್ಲಿಮೆಂಟ್ ಆಗಲ್ಲ. ರೈಟ್ ಸರ್, ರೈಟ್ ಸರ್, ಅಬ್ಸಲ್ಯೂಟ್. ಕೆರೆ ನೀರ್ ಬಗ್ಗೆ ಮಾತಾಡಬಹುದಾಗಿತ್ತು, ಇವಾಗ ಸಮಯ ಇಲ್ಲ ಅಂತ. ಹೌದು ಸರ್, ಹೌದು ಸರ್, ಐ ಅಪಾಲಜೈಸ್ ಸರ್, ಸಮಯದ ಅಭಾವ. ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಲೇಬೇಕು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯಿನಿಂಗ್ ಸರ್ ಅಂಡ್ ಫಾರ್ ಯುವರ್ ಫ್ಯಾಂಟಾಸ್ಟಿಕ್ ವಾಲ್ಯುಬಲ್ ಇನ್ಸೈಟ್ಸ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ನಮಸ್ಕಾರ.